ಇನ್ನು ನಟ ರಾಮ್ಚರಣ್ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಸಾಂತ್ವನವನ್ನು ಹೇಳಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಬೇರೆ ಬೇರೆ ಇಂಡಸ್ಟ್ರಿಯ ಬೇರೆ ಬೇರೆ ನಟರು, ಹಲವಾರು ನಟರು, ಸ್ಟಾರ್ಗಳು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು. ನಿನ್ನೆ ಅಕ್ಕಿನೇನಿ ನಾಗಾರ್ಜುನ ಅವರು ಕೂಡ ಬಂದಿದ್ದರು. ಕುಟುಂಬಸ್ಥರಿಗೆ ನಾನು ಯಾವ ರೀತಿ ಸಾಂತ್ವನ ಹೇಳಿ, ನಮ್ಮ ತಾಯಿಯನ್ನು ನೋಡಿದ ಹಾಗೆ ಆಗುತ್ತೆ, ಅಶ್ವಿನಿ ಅವ್ರನ್ನ ನೋಡಿದ್ರೆ ಅಂತ ಹೇಳಿ ಹಲವಾರು ನಟರು ಹೇಳ್ತಾ ಇದ್ರು. ಇವತ್ತು ರಾಮ್ಚರಣ್ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಎಲ್ಲರಲ್ಲಿಯೂ ಕೂಡ ಬಹಳಷ್ಟು ದುಃಖವನ್ನು ತಂದಿದೆ. ಅದರಲ್ಲೂ ಅವ್ರ ಜೊತೆ ಕೆಲಸ ಮಾಡಿದವರು, ಬೇರೆ ಬೇರೆ ಚಿತ್ರರಂಗದ ನಟರು ತುಂಬಾ ಆತ್ಮೀಯತೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಎಲ್ರಿಗೂ ಒಂದು ರೀತಿಯಾದಂತಹ ಶಾಕಿಂಗ್. ರಾಮ್ಚರಣ್ ಇವತ್ತು ಆಗಮಿಸಿ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ, ಧೈರ್ಯವನ್ನು ಹೇಳಿದ್ದಾರೆ. ನಿನ್ನೆ ಅಕ್ಕಿನೇನಿ ನಾಗಾರ್ಜುನ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಶಿವರಾಜ್ಕುಮಾರ್ ಅವರು ಕೂಡ ಅವರನ್ನ ಮಾತನಾಡಿಸಿದರು. ಶಿವಣ್ಣನ ಹತ್ರ ನಾನು ಏನು ಮಾತಾಡಲಿ, ಯಾವ ರೀತಿಯಾಗಿ ಧೈರ್ಯ ಹೇಳಿ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ನಾಗಾರ್ಜುನ ಅವರು ನಿನ್ನೆ ಮಾತಾಡಿದ್ದನ್ನು ಗಮನಿಸಿದ್ವಿ. ಬೇರೆ ಬೇರೆ ಚಿತ್ರರಂಗದ ಕಲಾವಿದರು ಕೂಡ ಆಗಮಿಸ್ತಾನೆ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ 6ನೇ ದಿವಸ ಇವತ್ತು. ಇವತ್ತು ಖ್ಯಾತ ನಟ ರಾಮ್ಚರಣ್ ಅವರು ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ನಟ ರಾಮ್ಚರಣ್ ಇವತ್ತು ಆಗಮಿಸಿದ್ರು, ಕುಟುಂಬಸ್ಥರಿಗೆ ಯಾವ ರೀತಿಯಾಗಿ ಧೈರ್ಯವನ್ನ ಸಾಂತ್ವನವನ್ನ ಹೇಳಿದ್ದಾರೆ ರಮೇಶ್? ಹಾ ವಿದ್ಯಾ ಮೇಡಮ್, ಈಗ ಏನಾಗಿದೆ ಅಂದ್ರೆ ಬೆಳಿಗ್ಗೆಯಿಂದಾನು ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ರು ರಾಜ್ ಕುಟುಂಬಕ್ಕೆ. ಏನಂದ್ರೆ ಪುನೀತ್ ಅವರ ಅಕಾಲಿಕ ಮರಣದಿಂದ ನೊಂದಂತ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸವನ್ನ ನಿನ್ನೆಯಿಂದನೂ ಕೂಡ ಟಾಲಿವುಡ್ ಚಿತ್ರರಂಗ ಮಾಡ್ತಾ ಇದೆ. ಈಗ ನಿನ್ನೆ ನಾವು ನಾಗಾರ್ಜುನ ಸರ್ ಬಂದೋದ ನಂತರ ಇವತ್ತು ಏನು ರಾಮ್ಚರಣ್ ತೇಜ ಅವರು, ಮೆಗಾಸ್ಟಾರ್ ಚಿರಂಜೀವಿ ಅವರ ಪುತ್ರ ಆಗಿರತಕ್ಕಂಥ ರಾಮ್ಚರಣ್ ತೇಜ ಅವರು ಈಗ ಬರ್ತೀವಿ ಅಂತ ಹೇಳಿ ಈಗ ಜಸ್ಟ್ ಇನ್ನ ಬಂದಿದ್ದಾರೆ. ಒಳಗಡೆ ಹೋಗಿ ಅವರನ್ನ ಸಾಂತ್ವನ ಹೇಳಿದ ನಂತರ ಇವರು ಶಿವಣ್ಣ ಅವ್ರ ಜೊತೆ ಇದಕ್ಕೆ ಕಂಠೀರವ ಸ್ಟುಡಿಯೋದ ಅಪ್ಪು ಸಮಾಧಿಗೆ ಕೂಡ ತೆರಳುವಂತ ಕೆಲಸ ಸಾಧ್ಯತೆಗಳಿವೆ ಅಂತ ಹೇಳ್ಬೋದು. ಪುನೀತ್ ರಾಜ್ಕುಮಾರ್ ಅವರು ಬಹಳಷ್ಟು ಸ್ನೇಹಿತರನ್ನು ಹೊಂದಿದ್ರು. ಬೇರೆ ಬೇರೆ ಚಿತ್ರರಂಗಗಳಲ್ಲಿ ಅವರಿಗೆ ಆತ್ಮೀಯರಾದಂತಹ ಅನೇಕ ಸ್ಟಾರ್ಗಳಿದ್ರು. ಅವರು ನಿಧನರಾದಾಗ ಬಂದು ಅನೇಕರು ದರ್ಶನವನ್ನು ಪಡೆದುಕೊಂಡ್ರು. ಅದಾದ ಮೇಲೂ ಕೂಡ ಸಾಲು ಸಾಲು ನಟರು ಬಂದು ಸಾಂತ್ವನ ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ರಮೇಶ್. ಹೌದು, ಹೇಳ್ಬೇಕು ಅಂದ್ರೆ ಈಗ ಏನೋ ಸೈರಾ ರೆಡ್ಡಿ, ಸೈರಾ ನರಸಿಂಹರೆಡ್ಡಿ ಅನ್ನೋ ಸಿನಿಮಾ ರಿಲೀಸ್ ಆದಾಗ ಕೂಡ ಶಿವಣ್ಣ ಅವರ ಆಡಿಯೋ ರಿಲೀಸ್ಗೆ ಹೋಗಿ ಮತ್ತೆ ಪ್ರೀ ರಿಲೀಸ್ ಇವೆಂಟ್ಗೆ ಹೋಗಿ ಶುಭಾಶಯನ ಕೋರಿದ್ರು. ಆ ಸಂದರ್ಭದಲ್ಲಿ ಶಿವಣ್ಣ ಅವರು ಹೇಳಿರ್ತಾರೆ ನನಗೆ ರಾಮ್ಚರಣ್ ತೇಜ್ ಅವರ ಸಹೋದರ ಇದ್ದಂತೆ ಅಂತ. ಆ ಸಂದರ್ಭದಲ್ಲಿ ಏನೋ ರಾಮ್ಚರಣ್ ತೇಜ್ ಅವರು ಹೇಳಿರ್ತಾರೆ ನನಗೆ ಶಿವಣ್ಣ ಮತ್ತೆ ಅಪ್ಪುರು ಸಹೋದರ ಇದ್ದಂತೆ ಅಂತ. ಆ ಒಂದು ಬಾಂಡಿಂಗ್ ಅವಾಗಿಂದನೂ ಇದೆ. ಆ ಸಂದರ್ಭದಲ್ಲಿ ತುಂಬಾ ಓಕೆ, ಧನ್ಯವಾದ ರಮೇಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.